ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ಪರೀಕ್ಷೆ 2023 ಬರೆಯ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಇಲ್ಲ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ಅದನ್ನು ಕ್ಲಾರಿಫೈನ ಈ ವಿಡಿಯೋದಲ್ಲಿ ಮಾಡ್ತೀವಿ. ನೀವು ಇನ್ನೇನು ದ್ವಿತೀಯ ಪಿ ಯು ಸಿ ಪರೀಕ್ಷೆನ ಬರೀತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಪರೀಕ್ಷೆಗೆ ಸಂಬಂಧಿಸಿದ ಎಲ್ಲ ಮುಖ್ಯವಾದ ಮಾಹಿತಿಗಳು, ನೋಟಿಫಿಕೇಷನ್ಸ್, ಅದೇ ರೀತಿ ಏನೆಲ್ಲ ಮಾಹಿತಿಗಳು ಕೂಡ ಬಂದರೆ ನಾವು ಅದನ್ನು ನಿಮಗೆ ನೋಟಿಫೈ ಮಾಡಿ ವಿಡಿಯೋ ಮಾಡ್ತೀವಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿದ್ಯಾರ್ಥಿಗಳು ಲೈಕ್ ಮಾಡೋಕ್ಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ನೋಡೋದಾದ್ರೆ ವಿಷಯಗಳಲ್ಲಿ ಇಲ್ಲಿ ವಿಜ್ಞಾನ ವಿಷಯ ಅಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ 31 ಇಂಟರ್ನಲ್ಸ್, ಅದೇ ರೀತಿ ಮೂವತ್ತೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, ಅದೇ ರೀತಿ 71 ಥಿಯರಿ ಎಕ್ಸಾಮ್ ಇರುತ್ತೆ. ಆ 70 ಅಂಕಗಳು 24, ಇಲ್ಲಿ 30 ಅಂಕಗಳಿಗೆ 11 ತೆಗೆಯಬೇಕಾಗುತ್ತೆ, ಟೋಟಲ್ 35 ಆಗಿರುತ್ತದೆ. ಉಳಿದ ವಿದ್ಯಾರ್ಥಿಗಳಿಗೆ ಸೈನ್ಸ್ ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳಿಗೆ 100 ಅಂಕಗಳಿಗೆ 35 ಅಂಕಗಳನ್ನು ಕೂಡ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕಾಗುತ್ತೆ. ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಡೌಟ್ ಇತ್ತು, ನಾನು ಕೂಡ ವಿಡಿಯೋ ಮಾಡಿ ಹೇಳಿದ್ದೆ. ಇಲ್ಲಿ 100-35 ಅಂಕ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ಅಂತ. ಆದರೆ ವಿದ್ಯಾರ್ಥಿಗಳಿಗೆ ಈ ಎಕ್ಸ್ಪೆಕ್ಟೇಷನ್ ಅಂದರೆ ಸಾರಿ ಎಕ್ಸೆಪ್ಷನ್ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ನೋಡೋದಾದರೆ ಎಲ್ಲ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡು ಅಂಕ ಪಡೆದು ಒಂದು ವಿಷಯದಲ್ಲಿ 30 ಅಂಕಗಳನ್ನು ಪಡೆದುಕೊಂಡರೆ ಅಂಥ ವಿದ್ಯಾರ್ಥಿಗಳನ್ನು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಫಾರ್ ಎಕ್ಸಾಂಪಲ್, ನಿಮ್ದು ಎಲ್ಲ ವಿಷಯಗಳಲ್ಲಿ ನಿಮ್ಮದು ಸ್ವಲ್ಪ ಸ್ಕೋರು 35 ಮೇಲೆ ಬಂದು ಒಂದು ವಿಷಯದಲ್ಲಿ ಮಾತ್ರ 30 ಬಂದರೆ ಅಂಥ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳಲ್ಲಿ ಎಲ್ಲ ವಿಷಯಗಳಲ್ಲೂ ನೀವು ಜಸ್ಟ್ ಪಾಸಾಗಿ ಇನ್ನೊಂದು ವಿಷಯದಲ್ಲಿ 30 ತೆಗೆದ್ರೆ ನಿಮಗೆ ಪಾಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಇಂಗ್ಲೀಷ್ ವಿಷಯದಲ್ಲಿ ಕೇವಲ 30 ಅಂಕಗಳನ್ನು ಪಡ್ಕೊಂಡಿರ್ತೀರ, ಉಳಿದ ವಿಷಯಗಳಲ್ಲಿ 40 ಮೇಲೆ ಪಡ್ಕೊಂಡಿರ್ತೀರ, ಬಟ್ ಇಂಗ್ಲೀಷ್ ವಿಷಯದಲ್ಲಿ 30 ತಗೊಂಡಿರ್ತಾರೆ, ಅಂಥ ಸಮಯದಲ್ಲಿ ಕನ್ನಡ ಇಂಗ್ಲೀಷ್ ಎರಡು ಸೇರಿಸಿ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಸೇರಿಸಿ 70 ಅಂಕಗಳ ಮಿನಿಮಮ್ 70 ಅಂಕಗಳು ಆಗಿದ್ದರೆ ನಿಮ್ಮನ್ನು ಪಾಸ್ ಮಾಡಲಾಗುವುದು. ಅಂದರೆ ಮಿನಿಮಮ್ 30 ಇದ್ದರೆ ಪಾಸ್ ಮಾಡ್ತಾರೆ ಒಂದು ವಿಷಯದಲ್ಲಿ. ಈ ರೀತಿ ಒಂದು ಎಕ್ಸೆಪ್ಟೇಷನ್ ಇರುತ್ತೆ, ಅದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.